ಬಿಹಾರದ ಬಂಗಾರಪೇಟೆಗೆ ಯೋಧನ ಪಾರ್ಥಿವ ಶರೀರ ಬಂದಿದೆ. ಬಂಗಾರಪೇಟೆಗೆ ಯೋಧ ಪ್ರಶಾಂತ್ ಪಾರ್ಥಿವ ಶರೀರ ಬಂದಿದೆ. ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಎಲ್ಲಾ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಬಂಗಾರಪೇಟೆಗೆ ಯೋಧ ಪ್ರಶಾಂತ್ ಅವರ ಪಾರ್ಥಿವ ಶರೀರವನ್ನ ತರಲಾಗಿದೆ. ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಬೆಳಗ್ಗೆ 10 ಗಂಟೆಗೆ ಬಂಗಾರಪೇಟೆಯಲ್ಲಿ ಪಾರ್ಥಿವ ಶರೀರದ ಮೆರವಣಿಗೆ ಕೂಡ ಇರುತ್ತೆ. ಬಳಿಕ ಸ್ವಗ್ರಾಮ ಕಣಿಂಬೆಲೆಯಲ್ಲಿ ಅಂತ್ಯ ಸಂಸ್ಕಾರವನ್ನ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರವನ್ನ ಮಾಡಲಾಗುತ್ತೆ. ಎಸ್, ಯೋಧರ ಪಾರ್ಥಿವ ಶರೀರ ಈಗ ಬಂದಿದೆ. ಕೋಲಾರದ ಬಂಗಾರಪೇಟೆಗೆ ಯೋಧನ ಪಾರ್ಥಿವ ಶರೀರವನ್ನ ತರಲಾಗಿದೆ. ಬಂಗಾರಪೇಟೆಗೆ ನೋಡ್ತಾ ಇದ್ದೀವಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಬಂಗಾರಪೇಟೆಗೆ ಯೋಧನ ಪಾರ್ಥಿವ ಶರೀರ, ಯೋಧ ಪ್ರಶಾಂತ್ ಅವರ ಪಾರ್ಥಿವ ಶರೀರವನ್ನ ತರಲಾಗಿದೆ. ಯೋಧ ಪ್ರಶಾಂತ್ ಅವರ ಅಂತಿಮ ದರ್ಶನವನ್ನ ಮಾಡ್ಕೊಳ್ತಾ ಇದ್ದಾರೆ. ಸಾಕಷ್ಟು ಯುವಕರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು ವೀರ ಮರಣವನ್ನಪ್ಪಿದ್ದಾರೆ. ಜಮ್ಮು ಕಾಶ್ಮೀರದ ಪ್ರಾಂತ್ಯದಲ್ಲಿ ಸಾವಿಗೀಡಾಗಿದ್ದಾರೆ ಯೋಧ ಪ್ರಶಾಂತ್ ಅವರು. ಅವರ ಒಂದು ಪಾರ್ಥಿವ ಶರೀರವನ್ನ ಕೋಲಾರಕ್ಕೆ ಬಂಗಾರಪೇಟೆಗೆ ತರಲಾಗಿದೆ. ಅಂತಿಮ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಜೊತೆಗೆ ಇನ್ನು ಮುಂದಿನ ವಿಧಿವಿಧಾನಗಳ ವ್ಯವಸ್ಥೆ ಕೂಡ ಆಗಿದೆ. ಬೆಳಗ್ಗೆ 10 ಗಂಟೆಗೆ ಪಾರ್ಥಿವ ಶರೀರದ ಮೆರವಣಿಗೆ ಕೂಡ ಆಗುತ್ತೆ. ಆ ನಂತರದಲ್ಲಿ ಸ್ವಗ್ರಾಮ ಆದಂತಹ ಕಣಿಂಬೆಲೆಯಲ್ಲಿ ಅಂತ್ಯ ಸಂಸ್ಕಾರ ನೆರವೇರುತ್ತೆ.